ಹಲೋ ಹಲೋ, ಏನಪ್ಪ ಅವಾಗಿಂದ ಫೋನ್ ಮಾಡ್ತೀನಿ, ಬರೀ ಬಿಜಿ. ಯಾರು? ನಾನಪ್ಪ ಗುರುಭ್ಯೋ ನಮಃ ಕಂದ. ಎಲ್ಲಪ್ಪ ಏನ ಮಾತಾಡೋದು? ನಾವು ಹಲೋ ಹೇ ಟವರ್ ಇರತ್ತ ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ದ. ಹಲೋ, ಕಂದ ಯಾಕ ಕಂದ ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ನೀರ್ ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತಲ್ವ ನಾನು ಪೂಜೆ ಮಾಡಿರೋದು. ಪೂಜೆ ಮಾಡ್ರಿ ಸ್ವಾಮಿ. ಹ್ಮ್ ಸ್ವಾಮಿ. ಹೂನಪ್ಪ ಕಂದ, ಏನಾದ್ ಸರಿ ವಾಯ್ಸ್ ಸರಿ ಕೇಳಿಸ್ತಾನೆ ಇಲ್ಲ, ತವರ ಜೊತೆ ಬಂದ್ ಮಾತಾಡು. ನಮ್ಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು ಅಮ್ಮರು? ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ? ಪತ್ನಿ. ಏನ್ ಪೂಜೆನಾ? ಸರಿನಾಗೆ ಪೂಜೆ ಮಾಡೇ ಬಿಟ್ರು. ಏ ನನಗೆ ಫೋನ್ ಕೊಟ್ಟಲ್ಲ. ನಾನು ಏನ್ ಹೇಳಿಲ್ಲ ಕಣ, ನೀನು ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋರು ಫೋನ್ ಮಾಡಿದ್ಲು ಕಣ, ಅದು ಗ್ಯಾಪ್ ನಗ್ ಬಂತು. ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹ್ಮ್ ಹೇಳ್ದೆ. ನಿನಗೆ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ, ನಾನು ಪೂಜೆ ಮಾಡ್ತೀನಲ್ಲ. ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿದ್ರು, ನಿನ್ ಕೊಡ್ಲಿಲ್ಲ ಅಲ್ವನು. ನಿನ್ ಫೋನ್ ಮಾತಾಡೋದು ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ, ಅವಳು ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ಯ, ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಲಕ್ಷ್ಮಣ ಸಹವಾಸ ಯಾಕ ಮಾಡ್ತಿರೋದು? ಹೇಳ್ಬಿಡಿ ಎಲ್ಲ ಪೂರ್ತಿ ಹೇಳ್ಬಿಟ್ಟು ಕಂದ ಹೇಳ್ಬಿಡಿ ಎಲ್ಲ ಹೇಳಿ ಕಂದ. ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನ್ಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನೆ ಎಲ್ಲ ಮಾಡಿಕೊಂಡು ನಿನ್ನ ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬೇಕು, ನಿನ್ನ ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು, ನಿನ್ನ ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ 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 ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ. ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂದಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ, ನಿಂಗೆ ಒಂದೇ ಸಲ ಮಾತಾಡ ಹಂಗೆ ಹೊರಗೆ ಹೋಗ್ಬಿಡು. ಯಾಕ ಕಂದ ಉಸಿರು ಕಟ್ಟಿ ಮಾತಾಡ್ತೀನಿ, ನನಗೆ ಆಗ್ತಲ್ಲ ಅದಂಗ ಆತು ಕಾಯಿನ ಕ್ಯಾಯ ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣ ನೀನು ಹಲೋ ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂ ಹಂಗ್ ಕೂಗ್ತೇವಲ್ಲ ಒಂದೇ ಸಮಕ್ಕೆ ಕಂದ. ಹಲೋ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರ್ ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಗ್ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ, ಎಲ್ಲಿ ಬರ್ತೀಯ, ನನಗೆಲ್ಲ ಗೊತ್ತಾಗುತ್ತೆ ಕಣ. ಕಂದ ಬರ್ಬೇಕಾದ್ರೆ ಆತ ಮಗಳಿದಾಳ ಲಕ್ಷ್ಮಿ, ಲಕ್ಷ್ಮಿ ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನ 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು, ಒಂದ್ಸಲ ಹೇಳ್ಬೇಕು ಸುಮ್ಮನಾಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ ಯಾಕೋ ಕೊಟ್ಟಿಲ್ಲ ನೀನು,
ಹೇಳು ಇನ್ನ ಹೇಳು ಎಲ್ಲ ಇದು ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಂಗೆ. ಹಾ ಏನೋ ಕಂದ, ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನ್ ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಮಾತಾಡ್ಕೊಂಡು ಹೊರಗೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ ನಾನ್ ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು ಸಾಯಿನಾಯ್ ಕಾಯ. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ, ಚಡ್ಡಿ ಇಲ್ದೇನೆ, ಬನಿ ಇಲ್ದೇನೆ, ಚರಂಡಿ ಇಲ್ಲದ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲುವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಟ್ನಲ್ಲಿ ಭೀಮಸಂದ್ರದಲ್ಲಿ ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅದೆಲ್ಲ ಬಿಟ್ಟು ಆ ಲಕ್ಷ್ಮೀ ಸಹವಾಸ ಮಾಡಿದೆಯಲ್ಲ, ಇದು ನಿನಗೆ ನಿಜಾನ? ಯಾಕೆ ಕರ್ದ ಮಗಳು ಕೂಡ ಹೇಳ್ತೀನಿ ಹೇಳ್ತೀರಾ? ಇಲ್ಲಪ್ಪ ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಈಗ ಬಂದು ಮಲಿಕಂಡವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಾನು ಎಲ್ಲ ಹುಡುಗರು ಪಡೆದೆಲ್ಲ ಮನೆಗೆ ವಾಟಿಗೆ ನುಗ್ಗಿ ಅಂತಲ್ಲ. ಇಲ್ಲ ಕಣ ಕಂದ ಹೊರಡ್ ಕಂದ ಹೇಳಪ್ಪ ಸ್ವಾಮಿ. ಹಾ ನಿಮ್ಗು ಕಾಲಿಗೆ ಬಿದ್ದು ಕಾಲು ತೊಳೆದು ಬೇಕಾದ್ರೆ ನೀರು ಕುಡಿದ್ಬಿಡ್ತೀನಿ. ಹಾ ನನಗೆ ಫೋನು ಮಾಡ್ಬೇಡ್ರಿ, ಏನು ಮಾಡಿ ಸ್ವಾಮಿ, ನನಗೆ ಏನ್ ಕಷ್ಟ ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ ಬಿಡಿ ಹೊಡ್ಕ ಹೊಡ್ಕ ನಿನ್ ಹೊಡ್ಕ ನೀನು ಚಿಕ್ಕ ಅವ್ರದ್ದು ಊರು ಬಾಕಲಾಗದಕ್ಕೆ ಹೊಡ್ಕ. ಯಾಕೋ ಕಂದ ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಯಾವ ಬದುಕವಲ್ಲ ಯಾಕೋ ಈ ಸೌಂಡ್ಗೆ ಇನ್ನ ವಾಸನೆಗೆ ಇನ್ನ ಬದುಕಿದಾರ ಪಟ್ಟಾಕಿ ಹೇಳಾರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನು? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದ್ ಇದನ್ನ ಈ ಯಾವ್ದನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ ಅರೆ ಬಡಿತಾರಲ್ಲ ಹಂಗ್ ಬಡಿತೀಯಲ್ಲ ನೀನು. ಕಂದ ಕಂದ ಸ್ವಾಮಿ ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಯಾಕೆ ಸಾಯಿ ನಾಯ್ಕ ರೈಲ ಒಗ್ಗೋದಂಗ ಬಿಡ್ತಾನೆ ಕಂದ? ಅಬ್ಬಾ ಬಾಬಾ ವಾಸನೆ ವಾಸನೆ, ಏ ಫ್ಯಾನ್ ಹಾಕೋ ಶಿಷ್ಯೇಂದ್ರ ವಾಸನೆ ಬದುಕಿದ್ರಲ್ವ ಹಾಕೋದು. ಹಾ ಶಿಷ್ಯೇಂದ್ರ ಬದುಕಿದ್ರಲ್ವ ಅಮ್ಮ ನಾಳ ಇಂತ ಊಸ್ತಾಗಿ ಅವ್ರು ಬದುಕಿದ್ರು ಇನ್ನ ನರಸಿಂಹರಾಜು ನರಸಿಂಹರಾಜು ನನ್ನ ಶಿಷ್ಯ ವೃಂದರದವರು ಆರು ಜನ ಇದ್ರು ಕಣ, ಯಾಕೆ ಎರಡೆಡ್ಸ್ಗೆ ಬಿಟ್ಟು ಓಡೋಗ್ಬಿಡ್ತಾರ ಕಣ? ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ ಎರಡೇ ದಿನ ಇನ್ನೊಂದು ವಾರ ಇದ್ರೆ ಹಲೋ ಒಂದ್ ವಾರ ಏನ ಇದ್ರೆ ಈ ಸೌಂಡ್ ಏನ ತಲೆ ಹೊಡೆದು ಬಂತು. ಇನ್ ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿ ಹಸಿರ್ತಾರಲ್ಲ ಆಸ್ಪೆಲ್ ಹೊಡೆಯ ಶುರು ಆಗ್ಬಿಡ್ತಾರ ಅವರು. ಯಾಕೋ ಈಗ ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ. ನಾವು ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ ಯಾಕೋ ಕಂದ ಕರೆಕ್ಟದಾರೆ ಯಾಕೆ ಅಲ್ಲ ಕಣೋ ಕಂದ ನಾನು ಒಳ್ಳೇದ್ ಮಾಡ್ತಿಲ್ವ ನಿಮ್ಗೆ ಜೀವನದಲ್ಲಿ ಎಲ್ಲ ಮಾಡ್ತೀರ ಒಳ್ಳೇದ ಎಲ್ಲ ಇರೋದೆಲ್ಲ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ ತಾಂಡಿ ಅವ್ರ ಕೈ ಕೊಡೋದು ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆ ನರೇ ಕೂದಲು ಬಂದವ ಅವ್ರಿಗೆ ಅದನ್ನ ನಿಲ್ಲೋದೆಲ್ಲ ಗ್ಯಾಪ್ ಹಚ್ಕೊಂಡ್ಬಿಡ್ತೀರಿ. ಕಂದ ನೀನ್ ಮಾಡಿರ್ತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವಾನು? ಸತ್ಯ ಹೇಳ್ಬಿಟ್ಟು ನೀವು ಕಂದ ನೀನ್ ನೋಡ ನೀನು ಯಾವ ದೇವಸ್ಥಾನಕ್ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮಂತ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ?
ಏನಿಲ್ಲ ಏನ್ಮಾಡ್ತಾರ ಅಲ್ಲಿ ಬಂದ್ರೆ ಊಟನು ತಿಂತಾರೆ ಎಲ್ಲ ಕಟ್ಕೊಂಡ್ ಕುಂಕೊಂಡ್ಬಿಡೋರು ಎಂತ ಊಸ್ ಮಾಡಿ ಯಾಕೋ ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲ್ ಪೂಜೆ ಮಾಡಿ ಕಾಲ್ ಶರಣ ಮಾಡಿ ನಿಮ್ ನೀವು ನೀವೇ ಹೊಡ್ತಾ ಇಂದನ ಹೇಳಕ್ಕಂದ ಯಾಕೋ ಗ್ಯಾಸ್ಟ್ರಿಕ್ ಅಂತಾರ ಈ ವಿಸರ್ಜನೆ ಆಗ್ತಿಲ್ಲ ಕ ಹಲೋ ನಮ್ಮನ್ನ ಯಾರೋ ಬಿಟ್ಟಿದ್ರು ಜನಗಳು ಅವರೆಕಾಯಿ ಪರಕಾಯಿ ತುಂಬ ಕೊಡ್ತಾರೆ ನಾನು ಮತ್ತೆ ತಿಂದು 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 ಉಗುಸ್ ಬಿಟ್ಟಿತ್ತಾನೆ ಅಂತ ಏನಾಯ್ತಾಯ ಕಂದ ಕಂದ ಮಾತಾಡೋ ಏ ನನಗೆ ಆಗಲ್ಲ ವಾಂಟ್ ಬಂದಂಗೆ ಆಗುತ್ತೆ ಸ್ವಾಮಿ ಯಾಕೋ ಯಾಕೋ ಏನಾಯ್ತಾಯ ಕಂದ